ತೇಜಸ್ಶಾಸ್ತ್ರಿ ಬರೆಯ ಹೀರೋ ಆಗಿಬಿಟ್ಟೆ ನೀನು, ನಾನೇನು ಮಾಡೋದು? ಅವನ ಇಟ್ಕೊಂಡು ಪಿಕ್ಚರ್ ಮಾಡ್ರಿ, ಹಂಡ್ರೆಡ್ ವೀಕ್ಸ್ ಹೋಗುತ್ತೆ. ಈ ವಯಸ್ಸಿನಲ್ಲಿ ಮಾಡಬೇಕು ಅವನು ಇಟ್ಕೊಂಡು. ಅಲ್ಲ, ಯಾಕೆಂದ್ರೆ ಆಲ್ರೆಡಿ ಅವನಿಗೆ ಅಭಿಮಾನಿಗಳು ಇದಾರೆ, ಇದ್ದಾರೆ. ದಟ್ ಯು ಕ್ಯಾನ್ ಕ್ಯಾಶ್ ಅಪ್ ಆನ್. ಯಸ್. ಏನೇ ಯಾ ಸಿನಿಮಾ ಮಾಡ್ತೀಯಾ, ನಿನ್ನನ್ನು ಹೀರೋ ಆಗಿ ಇಟ್ಕೊಂಡು ಅವರು ಪಿಕ್ಚರ್ ತೆಗಿಬೇಕಂತಾರೆ. ಮಾಡ್ತೀನಿ, ಯಾಕೆ ಮಾಡ್ತೀನಿ? ಕಾನ್ಫಿಡೆನ್ಸ್ ನೋಡು, ನನ್ನ ಮ್ಯಾನೇಜರ್ ಆಗಿಟ್ಕೋ. ನಾನು ಮ್ಯಾನೇಜರ್ ಆಗಿರ್ತೀನಿ, ಆಮೇಲೆ ತುಂಬ ಬ್ಯುಸಿ ಆಗ್ತೀಯ, ನಾನು ನಿನ್ನ ಹತ್ರ ಇರ್ತೀನಿ, ನಾನು ಮ್ಯಾನೇಜರ್ ಆಗಿಟ್ಕೋ. ಓಕೆನಾ? ಓಕೆನಾ? ಎಸ್ ಸರ್. ಅಗ್ರಿಮೆಂಟ್ ಆಯ್ತು, ಇಲ್ಲಿ ಎಲ್ಲರೂ ಸಾಕ್ಷಿ ಇದ್ದಾರೆ ಇಲ್ಲಿ. ಓಕೆನಾ? ಯೋಚನೆ ಮಾಡ್ತಾ ಇದ್ದೀನಿ, ಇವನು ಬಂದರೆ ನಮಗೇನಾಗುತ್ತಾ, ತುಂಬ ಕಷ್ಟವಾದದ್ದು. ಐ ಆಮ್ ಯುವರ್ ಮ್ಯಾನೇಜರ್, ಕ್ಯಾನ್ ಐ ಬಿ? ನೋ ಸರ್. ಒಂದು ನಿಮಿಷದಲ್ಲಿ ಏನೆಯ ಅಭಿಪ್ರಾಯ ಹಾಗೆ ಆಯಿತು? ಯಾಕೆ ನಾನು ಯಾಕೆ ಕೆಲಸ ಮಾಡಬಾರದು ನಿನ್ನ ಮ್ಯಾನೇಜರ್ ಆಗಿ? ಯಾಕೆ ಸರ್? ದೊಡ್ಡವರು, ದುಡ್ಡು ತಗೋತೀನಪ್ಪ, ದೊಡ್ಡವರು ನಾನು, ದುಡ್ಡು ತಗೋತೀನಿ. ನನಗೆ ಸಂಬಳ ಕೊಡು, ಸಂಬಳ ಕೊಡು, ಕೆಲಸ ಮಾಡ್ತೀನಿ ನಿನ್ನ ಹತ್ರ. ನೀನೇ ನನ್ನ ಯಜಮಾನ, ನಿನ್ನ ಹೀರೋ, ನಾನು ಮ್ಯಾನೇಜರ್. ಓಕೆನಾ? ಹೋಗಯ್ಯ, ನನ್ನ ಫ್ಯೂಚರೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಆ ಒಂದು ಕೆಲಸ ಮಾಡಲಿಲ್ಲ, ಅದು ಮಾಡ್ತೀನಿ ಅನ್ಕೊಂಡೆ. ತಿರ್ಗ ಯೋಚನೆ ಮಾಡು, ಹೀರೋ ಆಗೋವಾಗ ನಾನು ಚೆನ್ನಾಗಿ ನೋಡ್ಕೋತೀನಿ, ನಿನಗೆ ಯಾವ ಯಾವ ಸಮಸ್ಯೆ ಇಲ್ಲದೆ ನಾನು ನೋಡ್ಕೋತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಯು ವೆರಿ ವೆರಿ ವೆಲ್. ಓಕೆ, ತೇಜಸ್ಶಾಸ್ತ್ರಿ ಆಯ್ಕೆ. ಆನುಮಲೆ ಜೇನುಮಲೆ ರಚನೆ ಸಂಗೀತ ಶ್ರೀಮತಿ ಜಯಶ್ರೀ ಅರವಿಂದ್, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಬ್ಯೂಟಿಫುಲ್. Watch him now. Give him a big round of applause. Anumale jainumale gunjumale guru gunjumale yappattelu malayalli tappade nalidu natya vaaduvantha nammappaji muddu madavan pada kansala ughenrappo ughe 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 ಶಾಸ್ತ್ರಿಗಳೇ, ಮಾದಪ್ಪನ ಕರುಣೆ ಸದಾ ನಿಮ್ಮ ಮೇಲೆ ಇರುತ್ತೆ ಬಿಡಿ. ಯಾಕೆಂದರೆ ಇಲ್ಲಿ ನಿನ್ನ ಸಹಗಾಯಕರು ಗಾಯಕರುಗಳಿಗೆಲ್ಲ ನೀನು ಹೆಂಗೆ ಅಂದರೆ ಬರೀ ಕಣ್ಣಲ್ಲೇ ಕಂಡಕ್ಟ್ ಮಾಡಿದೆ, ಆರ್ಕೆಸ್ಟ್ರಾನ ಕೈಯಲ್ಲಿ ಹಿಂಗೆ ಇಟ್ಕೊಂಬಿಟ್ಟೆ. ಹಾಂ, ಏನದು ಅಷ್ಟೆಲ್ಲ ಪವರ್ ಈ ವಯಸ್ಸಿಗೆ? ಮಿನಿ ಡೈನಮೈಟ್ ನೀನು. ಆ್ಯಂಡ್ ಈ ಹಾಡನ್ನ ಪ್ರೆಸೆಂಟ್ ಮಾಡಿದ ರೀತಿ ಕೂಡ ತುಂಬಾ ಎಕ್ಸ್ಟ್ರಾಡಿನರಿ ಆಗಿತ್ತು. ಇಟ್ ವಾಸ್ ರಿಯಲಿ ಗುಡ್. ಆಮೇಲೆ
ಅಣ್ಣೋರು ಈ ವಯಸ್ಸಿನಲ್ಲಿ ಹಾಡಿದ್ರೆ ಹೇಗಿತ್ತು ಆ ಥರ ಹಾಡಿದೆ ನೀನು. ಥ್ಯಾಂಕ್ ಯು ಸರ್. ಅಲ್ವಾ, ಅಷ್ಟು ಚೆನ್ನಾಗಿ ಹಾಡಿದೆ ಕಣ. ನಿನ್ನ ಒಂದು ದೊಡ್ಡ ಪ್ಲಸ್ ಏನಂತಂದರೆ, ಪ್ರತಿ ಹಾಡನ್ನು ಕಲ್ತ್ಕೊಳ್ಳುವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀಯ. ಹೀಗೆ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನ ಅಭಿಯಾನ. ಓಕೆನಾ? ಓಕೆಮಾ, ಗಾಡ್ ಬ್ಲೆಸ್. ಒನ್ ಆಫ್ ದಿ ಫೈನೆಸ್ಟ್ ಸಾಂಗ್ಸ್. ನಾನು ಮಲೆ ಮಾದಪ್ಪನ ಬಗ್ಗೆ ಎಷ್ಟೋ ಹಾಡುಗಳನ್ನು ಹಾಡಿದ್ದೀನಿ. ದಿ ಲಿರಿಕ್ ಈಸ್ ಸಮಥಿಂಗ್ ಬ್ಯೂಟಿಫುಲ್. ನಾನು ಯಾವಾಗಲೂ ಮಿಕ್ಕಿದವ್ರದ್ದು ಕೂಡ ನಾನು ಕೇಳಿದ್ದೀನಿ, ಬಟ್ ಜಯಶ್ರೀ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಈಸ್ ಯೂಶುವಲ್ ಒನ್ ಟ್ರೆಂಡ್, ಎಕ್ಸೆಪ್ಟಿಂಗ್ ದ ಡೈಲಾಗ್ ಪೋರ್ಷನ್. ಆ ಟ್ರೆಂಡ್ನಲ್ಲಿ ಮಾಡಲಿಲ್ಲ ಅವರು, ಬೇರೆ ಬೇರೆ ಸ್ಟೈಲ್ನಲ್ಲಿ, ನಾರ್ತ್ ಸ್ಟೈಲ್ನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡುವಾಗ ಈ ಚಿಕ್ಕ ಮಕ್ಕಳೆಲ್ಲ ಕೂಡ ಒಂದೊಂದು ವೇಳೆ ಅವ್ರು ದೇ ಮೇ ಸಿ ದಿ ವಿಡಿಯೋ ಆಲ್ಸೋ, ಸಿನಿಮಾ ವಿಡಿಯೋ ನೋಡ್ತಾರೆ, ಆ್ಯಕ್ಟ್ರೆಸ್ ಹೇಗೆ ಮಾಡ್ತಾರೆ, ಏನು ಡ್ರೆಸ್ ಉಟ್ಕೋತಾರೆ, ಹೇಗೆ ಎಕ್ಸ್ಪ್ರೆಷನ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ಮಾಡೋದ್ರಲ್ಲಿ ಅರ್ಥ ಇದೆ. ಇದು ಓನ್ಲಿ ಆಡಿಯೋ, ರಾಜಣ್ಣ ಅವರು ಇದು ಪಿಕ್ಚರೈಸೇಷನ್ ಏನು ಮಾಡಲಿಲ್ಲ ಅವ್ರ ಮೇಲೆ. ಇವರು ಅದು ಹಿಂದೆ ಇಟ್ಕೊಳ್ಳೋದು, ಏನು ಮಾಡೋದು, ಎಲ್ಲ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ಜಾಬ್ ಕೊಡಯ್ಯ ನನಗೂ, ನೀನು ತುಂಬಾ ದೊಡ್ಡ ಹೀರೋ ಆಗ್ತೀಯ ನೀನು, ನೋಡ್ ಪ್ಲೀಸ್ ಮೇಕ್ ಮೈ ಪಾಯಿಂಟ್, ಪ್ಲೀಸ್ ರೀಡ್ ಮೈ ಲಿಪ್ಸ್ ಆ್ಯಂಡ್ ಮೇಕ್ ಎ ನೋಟ್ ಆಫ್ ವಾಟ್ ಐ ಆಮ್ ಸೇಯಿಂಗ್ ಟುಡೇ. ಇಫ್ ಈಸ್ ಪ್ರಾಪರ್ಲಿ ಗೈಡೆಡ್, ಹೀ ವಿಲ್ ಬಿಕಮ್ ದಿ ಲೇಟೆಸ್ಟ್ ಸಿಂಗಿಂಗ್ ಆ್ಯಕ್ಟಿಂಗ್ ಸೆನ್ಸೇಷನ್ ಆಫ್ ಕರ್ನಾಟಕ. ಅಷ್ಟೇ, ಇಷ್ಟು ಚೆನ್ನಾಗಿ ಹಾಡಿದ್ರೆ ಏನು ಮಾಡೋದು ನಾವು? ಹೋಗ್ಯಾ, ಹೋಗೋ. ಅನ್ವಿತಾ ಆವರೇಜ್ 85.9%, ಸುನಿಧಿ 87.4%, ವಿಶ್ವಪ್ರಸಾದ್ 87%, ಪ್ರಿಯಾಂಕಾ ಭಟ್ 80.9%, ಸುರಭಿ ಸುರೇಶ್ 79.4%, ಅಭಿಜಾತ್ ಭಟ್ 83.1%, ತೇಜಸ್ ಶಾಸ್ತ್ರಿ 85.3%, ವೈಷ್ಣವಿ ಟಿ ಎಂ 82.6%, ಶ್ರೇಯಾ ಹಳ್ಳಿಕೇರಿ 86.5%, ಶ್ರೀಕರ ಬಿ ಆರ್ 87.4%, ಸೋನಲ್ 81.5%, ಸೃಷ್ಟಿ ನಾಡಿಗ್ 86%.